ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪ್ರಜ್ವಲ್. ಇವತ್ತು ನೋಡಿದಲ್ಲಿ ಬಿಗ್ ಬಾಸ್ ಸೀಸನ್ ಎಂಟರ್ ಸೆಕೆಂಡ್ ಇನ್ನಿಂಗ್ಸ್ ನ 22ನೇ ದಿನದಲ್ಲಿ ಏನಾಯ್ತು ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮತ್ತು ಯಾರೆಲ್ಲ 2-3 ಆನ್ಸರ್ಸ್ಗೆ ವೆಯ್ಟ್ ಮಾಡ್ತಿದ್ರೆ ಅವ್ರಿಗೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ನಾನು, ಅದರಲ್ಲಿ ಉತ್ತರಗಳನ್ನ ಕೊಡ್ತೀನಿ. ಸೊ ಇದರಲ್ಲಿ ಕೇವಲ ರಿವ್ಯೂ ಮಾತ್ರ ಇರುತ್ತೆ ಈ ವಿಡಿಯೋದಲ್ಲಿ. ಸೊ ಮೊದಲನೇದಾಗಿ 21ನೇ ದಿನದ ನೈಟಲ್ಲಿ ಒಂದು ಸೆಗ್ಮೆಂಟ್ ಮಾತ್ರ ಇರುತ್ತೆ. ಆ ಸೆಗ್ಮೆಂಟಲ್ಲಿ ಕೆಲವು ಕಂಟೆಸ್ಟೆಂಟ್ಗಳು ಚಕ್ರವರ್ತಿಯವರು ಬರೆದಿರುವಂಥ ಒಂದು ಪದ್ಯನ ಏನು ಕ್ಯಾಮ್ರಾ ಮುಂದೆ ಹೇಳ್ತಾರೆ. ಲೈಕ್ ಕರ್ನಾಟಕಕ್ಕೋಸ್ಕರ ಕೊರೋನಾ ವಿರುದ್ಧ ಏನು ಹೋರಾಡ್ತಾ ಇದ್ರ, ನಮಗೆ ಹೊರಗಿನ ಪರಿಸ್ಥಿತಿ ಗೊತ್ತಿಲ್ಲ, ನಾವಿಲ್ಲಿ ಏನು ಮಾಸ್ಕ್ ಧರಿಸ್ತಾ ಇಲ್ಲ, ಏನು ಆರಾಮಾಗಿ ಆಟಾಡ್ಕೊಂಡಿದ್ದೀವಿ. ಸೊ ಈ ರೀತಿಯೆಲ್ಲ ಒಂದು ಪದ್ಯನ ಬರೆದು ಕರ್ನಾಟಕಕ್ಕೆ ಏನು ಡೆಡಿಕೇಟ್ ಮಾಡ್ತಾರೆ ಅವರು. ಇದಾದ ನಂತರ D20 ಸೆಕೆಂಡಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಪ್ರಶಾಂತ್ ಅವರು ಹಾಗೆ ದಿವ್ಯ ಸುರೇಶ್ ಮಾತಾಡ್ತಿರ್ತಾರೆ. ಸೊ ಇಲ್ಲಿ ಪ್ರಶಾಂತ್ ಅವರು ದಿವ್ಯ ಸುರೇಶ್ ಅವ್ರಿಗೆ ಏನು ಅವ್ರು ಏನು ಅಡುಗೆ ಮಾಡ್ತಾರೆ ಅದ್ರ ಬಗ್ಗೆ ಕೇಳ್ತಾರೆ. ಸೆಕೆಂಡ್ ಇನಿಂಗ್ಸಲ್ಲಿ ನೀನು ಕಿಚನ್ಗೆ ಹೆಡ್ ಅನ್ನೋ ರೀತಿಯೆಲ್ಲ ನೀನು ಅಡುಗೆ ಮಾಡ್ತಿದ್ಯಾ, ಚೆನ್ನಾಗಿ ಮಾಡ್ತೀಯಾ, ಫಸ್ಟ್ ಇನಿಂಗ್ಸಲ್ಲಿ ಯಾಕೆ ಮಾಡಲಿಲ್ಲ, ನಿನಗೆ ಅವಕಾಶ ಕೊಡಲಿಲ್ವಾ ಯಾರು ಅಂತ ಕೇಳಿದಾಗ, ಲೈಕ್ ದಿವ್ಯ ಸುರೇಶ್ ಅವರು ಹೇಳಿದ್ರೆ ಅವಕಾಶ ಸಿಗಲಿಲ್ಲ ಅಥವಾ ಕೊಡಲಿಲ್ಲ ಅಂತಲ್ಲ, ಲೈಕ್ ಒಂದೇನಾದರೂ ಅಡುಗೆ ಮಾಡಬೇಕಾದ್ರೆ ಅಲ್ಲಿ ಒಬ್ಬರೇ ಮಾಡಿದ್ರೆ ಸರಿ, ಸುಮ್ಮನೆ 2-3 ಕೈ ಎಲ್ಲ ಹಾಕಿದ್ರೆ ಸರಿಗೆ ಬರೋದಿಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ಇನ್ವಾಲ್ವ್ ಆಗ್ತಿರಲಿಲ್ಲ ಅಂತ ಹೇಳ್ತಾರೆ. ಮತ್ತು ಪ್ರಶಾಂತ್ ಅವರು ಕಂಟಿನ್ಯೂ ಮಾಡಿ, ಏನು ನೀ ಚಪಾತಿ ಮಾಡಿದ್ರೆ ಸಖದಾಗಿ ಮಾಡ್ತೀಯಾ, ಲೈಕ್ ತುಂಬ ಫಾಸ್ಟಾಗಿ ಮಾಡ್ತೀಯಾ, ಎಲ್ಲರಿಗಿಂತ ಈ ಮನೇಲಿ ಚೆನ್ನಾಗಿ ಚಪಾತಿ ಮಾಡೋದು ಅಂದರೆ ನೀನೇ ಅಂತ ಹೇಳಿ ಇನ್ನು ದಿವ್ಯ ಸುರೇಶ್ ಅವ್ರಿಗೆ ಹೊಗಳ್ತಿರ್ತಾರೆ. ಸೊ ಇದಾದ ನಂತರ ನೆಕ್ಸ್ಟ್ ದಿವ್ಯ ಹುಡುಗ ಅರವಿಂದ ಹಾಗೆ ಶುಭಪುಂಜ, ಮೂರು ಜನ ಕೂಡ ಏನು ಮಾತಾಡ್ತಿರ್ತಾರೆ ಲಿವಿಂಗ್ ಏರಿಯಾದಲ್ಲಿ. ಅಂದರೆ ಶುಭಪುಂಜ ಅವರು ಕಿಚನಲ್ಲಿ ಇರ್ತಾರೆ, ಇವರಿಬ್ಬರು ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಸೊ ಇಲ್ಲಿ ಇವರು ಮಾತಾಡೋ ವಿಷಯ ಬಂದು, ಇನ್ನು ಶುಭಪುಂಜ ಅವರು ಹೇಳ್ತಿರ್ತಾರೆ ಲೈಕ್ ಇಷ್ಟು ಬೇಗ ಏನು ಆಟಾಡೋಕ್ಕೆ ಅಂತ ಅಂದರೆ ಟಾಸ್ಕ್ಗಳಿಗೋಸ್ಕರ ಟೀ ಶರ್ಟ್ನ ಕಳಿಸಿದ್ರೆ ಸ್ವಲ್ಪ ಹೊತ್ತಾರು ಟೈಮ್ ಕೊಡಬಾರ್ದಾ, ಲೈಕ್ ನಮಗೆ ಏನು ಟೀ ಕುಡಿಯೋಕ್ಕಾರು ಟೈಮ್ ಕೊಡಬಾರ್ದಾ, ನಿನ್ನೆ ಫುಲ್ ಬೆಳಗ್ಗೆಯಿಂದ ಸಂಜೆವರೆಗೂ ಆಟಾಡಿದ್ದೀವಿ, ಇವಾಗಲೂ ಕೂಡ ಇಷ್ಟು ಬೇಗ ನೀವು ಟೀ ಶರ್ಟ್ನ ಕಳಿಸಿದ್ರಲ್ಲ, ಸ್ವಲ್ಪ ಏನು ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಡಿ ಅಂತ ಏನು ಶುಭಪುಂಜ ಅವರು ಬಿಗ್ ಬಾಸ್ ಹೇಳ್ತಿದ್ರು ಅಂತ ಏನು ಅರವಿಂದ್ ಅವರು ಡಿಯುಗೆ ಹೇಳ್ತಿರ್ತಾರೆ. ನಂತರ ಇದ್ರ ಮೇಲೆ ಒಂದು ಕನ್ವರ್ಸೇಷನ್ ಆಗುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ಪ್ರೀವಿಯಸ್ ಎಪಿಸೋಡ್ನ ಕೊನೆ ಟಾಸ್ಕ್ ಬಂದು ಗಮವನ್ನು ಸೆಳೆಯುತ್ತಾ. ಸೊ ಇದರಲ್ಲಿ ಸೋತಿರೋರು ನಿಂಗೈತೆ ಇರೋ ತಂಡ, ಸೊ ಇದಕ್ಕೆ ವಿಜಯಯಾತ್ರೆ ತಂಡವರು ಪನಿಷ್ಮೆಂಟ್ನ ನೀಡಬೇಕಾಗಿರುತ್ತೆ. ಮತ್ತು ಬಿಗ್ ಬಾಸ್ ಅವರು ಪನಿಷ್ಮೆಂಟ್ ಲೆಟರ್ನ ಕಳಿಸಿರ್ತಾರೆ. ಸೊ ಇದರಲ್ಲಿ ಆಪೋಸಿಟ್ ಟೀಮ್ ಅವರಿಗೆ ಕೊಡುವಂಥ ಪನಿಷ್ಮೆಂಟ್ ಏನು ಅಂದರೆ, ಇಬ್ಬರನ್ನ ಸೆಲೆಕ್ಟ್ ಮಾಡಿ ಆ ಇಬ್ಬರು ಈ ಒಂದು ದಿನದಲ್ಲಿ 10 ಜೊತೆ ಬಟ್ಟೆಗಳನ್ನ ಚೇಂಜ್ ಮಾಡಬೇಕಾಗಿರುತ್ತೆ. ನಂತರ ಚೇಂಜ್ ಮಾಡಾದ್ಮೇಲೆ ಅದು ಸರಿಯಾಗಿದೆಯಾ ಇಲ್ವಾ ಅಂತ ಏನು ಆಪೋಸಿಟ್ ಟೀಮ್ ಅವರಿಂದ ಏನು ಅಪ್ರೂವಲ್ನ ಪಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಅರವಿಂದ್ ಅವರ ಟೀಮ್ ಬಂದು ಪನಿಷ್ಮೆಂಟ್ ಕೊಡೋದು, ಇನ್ನು ದಿವ್ಯ ಸುರೇಶ್ ಹಾಗೆ ನೇಶಮಂತ್ ಅವ್ರಿಗೆ. ಸೊ ಇಬ್ರು ಕೂಡ ಲೈಕ್ ಬೇರೆ ಬೇರೆ ಬಟ್ಟೆಗಳನ್ನ ಹಾಕೋದಾರೆ, ನಂತರ ಏನು ಒಂದೇ ರೀತಿಯಾದ ಬಟ್ಟೆಗಳನ್ನ ಜೋಡಿ ರೂಪದಲ್ಲಿ ಕೂಡ ಹಾಕೋದಾರೆ, ಚೆನ್ನಾಗೂ ಕಾಣ್ತಾರೆ. ಸೊ ಇಲ್ಲಿಗೆ ಒಂದು ಸೆಗ್ಮೆಂಟ್ ಆಗುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ಇವತ್ತಿನ ದಿನದಲ್ಲಿ ಸುಮಾರು ಟಾಸ್ಕ್ಗಳಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಮೇನ್ ಟಾಸ್ಕ್ ಹೆಸರು ಬಂದು ಸರಣಿ ಸವಾಲು ಅಂತ ಅಂದರೆ ಚಾಲೆಂಜ್ ಅಡ್ಡ ಅಂತ ಕೂಡ ಹೆಸರಿಟ್ಟಿರ್ತಾರೆ. ಸೊ ಈ ಟಾಸ್ಕಲ್ಲಿ ಯಾವ ರೀತಿ ಅಂದರೆ, ಕ್ಯಾಪ್ಟನ್ಗಳು ಕನ್ಫೆಷನ್ ರೂಮ್ಗೆ ಹೋಗಬೇಕಾಗಿರುತ್ತೆ, 2 ಟೀಮಿನ ಕ್ಯಾಪ್ಟನ್ಗಳು ಕೂಡ. ನಂತರ ಏನು ಟಾಸ್ಕ್ ಲೆಟರ್ ಏನಿರುತ್ತೆ ಅದನ್ನು ಏನು ಕ್ಯಾಪ್ಟನ್ಗಳಿಗೆ ತೋರಿಸ್ತಾರೆ, ಅಲ್ಲೇ ಓದಬೇಕಾಗಿರುತ್ತೆ ಕನ್ಫೆಷನ್ ರೂಮಲ್ಲಿ. ಇದಾದ ನಂತರ ಕ್ಯಾಪ್ಟನ್ಗಳು ಕನ್ಫೆಷನ್ ರೂಮ್ ಒಳಗಡೆ ಕೂತ್ಕೊಂಡು ಈ ಟಾಸ್ಕ್ನ ಯಾರು ಆಡ್ತಾರೆ ಅನ್ನೋದನ್ನ ನಿರ್ಧರಿಸಬೇಕಾಗಿರುತ್ತೆ. ಅಂದರೆ 2 ಟೀಮ್ನ ಕ್ಯಾಪ್ಟನ್ ಕೂಡ ಔಟ್ ಟೀಮಿಂದ ಒಬ್ಬ ಸದಸ್ಯರನ್ನು ಆಯ್ಕೆ ಮಾಡಬೇಕಾಗಿರುತ್ತೆ ಈ ಒಂದು ಟಾಸ್ಕ್ನ ಯಾರು ಆಡ್ತಾರೆ ಅಂತ. ಸೊ ಇಲ್ಲಿ ಮೊದಲನೇ ಟಾಸ್ಕ್ ಬಂದು ಈ ಉಸಿರ ಕೊಲ್ಲಬೇಡ ಅಂತ. ಸೊ ಈ ಟಾಸ್ಕ್ ಯಾವ ರೀತಿ ಅಂತ ನೋಡೋದಾದ್ರೆ, ಬಲೂನ್ಗಳನ್ನ ಊದಿ ಇಟ್ಟಿರ್ತಾರೆ. ಸೊ ಆ ಬಲೂನ್ಗೆ ಶೇವಿಂಗ್ ಕ್ರೀಮ್ನ ಹಚ್ಚಿಬಿಟ್ಟು ಅದಾದ ನಂತರ ಅದನ್ನ ಏನು ಶೇವ್ ಮಾಡಬೇಕಾಗಿರುತ್ತೆ, ಲೈಕ್ ಅದನ್ನು ಫುಲ್ ಕ್ಲಿಯರ್ ಮಾಡಬೇಕಾಗಿರುತ್ತೆ, ಒಂಚೂರು ಕ್ರೀಮ್ ಇಲ್ಲದಂಗೆ ಬಲೂನ್ ಮೇಲ್ಗಡೆ. ಸೊ ಈ ಟಾಸ್ಕ್ಗೆ ಲೈಕ್ ಅರವಿಂದ್ ಅವರು ಸೆಲೆಕ್ಟ್ ಮಾಡೋದು ಪ್ರಶಾಂತ್ ಅವ್ರನ್ನ, ಮತ್ತು ಮಂಜು ಅವರು ಸೆಲೆಕ್ಟ್ ಮಾಡೋದು ಶಮಂತ್ ಅವ್ರನ್ನ. ಸೊ ಈ ಟಾಸ್ಕ್ ಶುರುವಾಗುತ್ತೆ, ಅದಾದ ನಂತರ ಲೈಕ್ ಇಬ್ಬರು ಚೆನ್ನಾಗಿನೇ ಮಾಡ್ತಾರೆ, ಬಟ್ ಸಿಕ್ಕಾಪಟ್ಟೆ ತೊಂದರೆ ಕೊಡೋದು ಇಲ್ಲಿ ಪ್ರಶಾಂತ್ ಅವರು, ಮಂಜು ಅವ್ರಿಗೆ ಲೈಕ್ ಬಲೂನ್ ಎಲ್ಲ ತಿರುಗಿಸೋದು ಮತ್ತು ಲೈಕ್ ಕೆಳಗಡೆ ಎಲ್ಲ ಬೆಳೆಸೋದು ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಕೊನೆಯದಾಗಿ ಟಾಸ್ಕ್ನ ಅಂತ್ಯಕ್ಕೆ ಏನು ಶಮಂತ್ ಅವರು ಗೆಲ್ತಾರೆ. ಸೊ ಹಾಗಾಗಿ ನಿಂಗೈತೆ ಇರೋ ತಂಡಕ್ಕೆ ಒಂದು ಪಾಯಿಂಟ್ ಸಿಗುತ್ತೆ. ಇದಾದ ನಂತರ ಸೆಕೆಂಡ್ ಟಾಸ್ಕ್ ಬಂದು ಹುಳಿ ಹಿಂಡಿ ಅಂತ. ಸೊ ಇದರಲ್ಲಿ ಇಬ್ಬರು ಕ್ಯಾಪ್ಟನ್ಗಳೇನಿರ್ತಾರೆ ಅವರೇ ಭಾಗವಹಿಸ್ತೀವಿ ಅಂತ ಒಪ್ಕೋತಾರೆ. ಈ ಟಾಸ್ಕ್ ಯಾವ ರೀತಿ ಅಂತ ನೋಡೋದಾದ್ರೆ, ಕಟ್ ಮಾಡಿರುವಂಥ ನಿಂಬೆಹಣ್ಣುಗಳನ್ನ ಕೊಟ್ಟಿರ್ತಾರೆ, ಜೊತೆಗೆ ಒಂದು ಗಾಜಿನ ಲೋಟನ ಕೂಡ ಕೊಟ್ಟಿರ್ತಾರೆ ಇಬ್ಬರಿಗೂ ಕೂಡ. ಆ ಗಾಜಿನ ಲೋಟದ ಮೇಲೆ ಒಂದು ಮಾರ್ಕ್ ಇರುತ್ತೆ, ಆ ಮಾರ್ಕನ್ನು ಮೀರೋಷ್ಟು ಯಾರು ಮೊದಲು ನಿಂಬೆಹಣ್ಣಿನ ರಸನ ಹಿಂಡಿ ಹಿಂಡಿ ತುಂಬಿಸಿರ್ತಾರೆ ಲೋಟಕ್ಕೆ, ಸೊ ಅವರು ಈ ಒಂದು ಟಾಸ್ಕಲ್ಲಿ ವಿನ್ ಆಗ್ತಾರೆ. ಈ ಟಾಸ್ಕಲ್ಲಿ ಏನು ಅರವಿಂದ್ ಅವರು ಏನು ಸುಲಭವಾಗಿನೇ ಗೆಲ್ತಾರೆ ಅಂತ ಹೇಳ್ಬೋದು. ಸೊ ಇದಾದ ನಂತರ ನೆಕ್ಸ್ಟ್ ಮುಂದಿನ ಟಾಸ್ಕ್ಗಿಂತ ಮುಂಚೆ ಏನು ಗ್ಯಾಪ್ ಇರುತ್ತೆ ಅದರಲ್ಲಿ ಊಟ ಮಾಡ್ತಿರ್ತಾರೆ ಎಲ್ಲರೂ. ಸೊ ಅವಾಗ ಚಕ್ರವರ್ತಿಯವರು ದಿವ್ಯ ಸುರೇಶ್ ಮತ್ತು ಶಮಂತ್ ಅವ್ರ ಮೇಲೆ ಒಂದು ಕಮೆಂಟ್ ಮಾಡ್ತಾರೆ, ಲೈಕ್ ಅನಾವಶ್ಯಕವಾಗಿತ್ತು ಅವ್ರು ಹೇಳೋ ಪ್ರಕಾರ ಇದರಲ್ಲಿ ದಿವ್ಯ ಸುರೇಶ್ ಅವ್ರನ್ನ ಅವರು ಸೇರಿಸ್ಕೊಳ್ಳಲ್ಲ, ಬಟ್ ನೋಡೋರು ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅವ್ರು ಯಾವ ಅರ್ಥದಲ್ಲಿ ಮತ್ತು ಯಾರಿಗೆ ಹೇಳಿದ್ರು ಅಂತ. ಸೊ ಇಲ್ಲಿ ಚಕ್ರವರ್ತಿ ಅವರು ಹೇಳೋದೇನೆಂದ್ರೆ, ಏನು ಶಮಂತ್ 2 ದೋಣಿ ಮೇಲೆ ಕಾಲಿಟ್ಕೊಂಡು ಹೋಗ್ತಾನೆ, ಯಾವಾಗಲೂ ಅವನು ಒಂದು ದಾರಿಲಿ ಹೋಗೋದೇ ಇಲ್ಲ, ಏನು 2 ಕಡೆನೂ ಕೆಲಸ ಮಾಡ್ತಿರ್ತಾನೆ ಅಂತ ಹೇಳ್ತಾರೆ. ಅದಾದ ನಂತರ ಏನು ದಿವ್ಯ ಸುರೇಶ್ ಅವ್ರಿಗೆ, ನಿಂದು ಒಂದು ದೃಷ್ಟಿ ಇದೆ ಅಮ್ಮ, ಇವನ ತಲೆಯಲ್ಲಿ ಏನು ಓಡುತ್ತೆ ನಿಂಗೆ ಯಾವುದೂ ಗೊತ್ತಾಗೋದಿಲ್ಲ, ಮತ್ತು ನಾನು 360 ಡಿಗ್ರಿಲಿ ಯೋಚನೆ ಮಾಡಿ ಎಲ್ಲನೂ ಗಮನಿಸೋದ್ರಿಂದ ನನಗೆಲ್ಲ ಗೊತ್ತಾಗುತ್ತೆ ಇವನ ತಲೆಯಲ್ಲಿ ಏನಿದೆ ಅಂತೆಲ್ಲ ಏನು ಹೇಳ್ತಾರೆ. ಅದಾದ ನಂತರ ಶಮಂತ್ ಅವರು ಕೂಡ ಏನು ಮಾತಾಡ್ತಿದ್ರು, ಲೈಕ್ ಯೂಸ್ ಇರೋದಿಲ್ಲ ಆ ಥರ ಏನು ಕಮೆಂಟ್ಗಳನ್ನೆಲ್ಲ ಮಾಡೋದು. ಅದಾದಮೇಲೆ ಮತ್ತೆ ಶಮಂತ್ ಅವರು ಹಾಗೆಯೇ ದಿವ್ಯ ಸುರೇಶ್ ಇಬ್ಬರು ಕೂಡ ಮಾತಾಡ್ತಾರೆ, ಈ ರೀತಿಯೆಲ್ಲ ಕಮೆಂಟ್
ಸೊ ಅದ್ ಏನ್ ನೀಟ್ ಆಗಿ ಹೇಳಿದ್ರು, ನನ್ ಬಗ್ಗೆ ಏನಾದ್ರು ಹೇಳಿದ್ರ ಅಂತ ಕೇಳಿದಾಗ ಲೈಕ್ ನಿನ್ ಬಗ್ಗೆ ಏನು ಹೇಳಿಲ್ಲಮ್ಮ, ಲೈಕ್ ಏನೋ ಇವ್ನು ಯಾವಾಗ್ಲೂ ಎರಡು ದೋಣಿ ಮೇಲೆ ಕಾಲಿಡ್ತಿರ್ತಾನೆ, ನನಗೆ ಇವ್ನು ಹೊರಗಡೆನೂ ಗೊತ್ತು, ಸೊ ಹೊರಗಡೆನೂ ಒಂದು ದೋಣಿ ಇದೆ ಅಲ್ಲೂ ಕಾಲಿಟ್ಟಿದ್ದಾನೆ, ಮತ್ತೆ ಈ ಮನೆಯೊಳಗೂ ಕೂಡ ಏನೋ ಇಲ್ಲೂ ಏನೋ ಒಂದು ನಡೆಸ್ತಾ ಇದ್ದಾನೆ. ಸೊ ಹಾಗಾಗಿ ಇವನಿಗೆ ಮಾತ್ರ ನಾನು ರೇಗಿಸಿದ್ದು ಅದು ನಾನು ಸೀರಿಯಸ್ ಆಗಿ ಕೂಡ ಹೇಳಿಲ್ಲ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ದಿವ್ಯಾ ಸುರೇಶ್ ಅವರು ಈ ಮನೇಲಿ ಅಂತ ನೀವು ಯಾರಿಗೆ ಹೇಳಿದ್ದು ಅಂತ ಕೇಳಿದಾಗ ಚಕ್ರವರ್ತಿ ಅವರು ಏನೋ ಪ್ರಿಯಾಂಕಿನ ವಿಷಯವಾಗಿ ನಾನು ರೇಗಿಸ್ತಿದ್ದೆ ಅಷ್ಟೇ, ಅದು ಬಿಟ್ಟು ಇನ್ನೇನಿಲ್ಲ, ಲೈಕ್ ಯಾವಾಗಲೂ ಅವ್ನ ರೇಗಿಸ್ತಿರ್ತೀನಿ, ಜೊತೆಗೆ ಪ್ರಶಾಂತ್ಗೂ ಕೂಡ ಇದೇ ಮಾತನ್ನ ಹೇಳ್ತಿರ್ತೀನಿ, ಮತ್ತು ನಾನು ಸೀರಿಯಸ್ ಆಗಂತೂ ಇದನ್ನ ಹೇಳಿಲ್ಲ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಸೀರಿಯಸ್ ಆಗಿ ಹೇಳಿಲ್ಲ ಅಂದ್ರೂ ಕೂಡ ಒಂದು ಕೊಂಕ ಮಾತು ಒಬ್ರಿಗೆ ಇನ್ನೆಷ್ಟು ಅಲರ್ಟ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಬಟ್ ಏನಂದ್ರೆ ಶಮಂತ್ ಅವ್ರ ವಿಷಯವಾಗಿ ಖುಷಿ ಪಡ್ಬೇಕು, ಇಲ್ಲೂ ಅವರು ಜಗಳ ತೆಗಿಯಕ್ ನೋಡೋದಿಲ್ಲ, ಮತ್ತೆ ಪ್ರಶಾಂತ್ ಹಾಗೇನೆ ಶಮಂತ್ ಇಬ್ರು ಕೂಡ ಒಂದ್ ಕಡೆ ಕುತ್ಕೊಂಡು ಮಾತಾಡ್ತಿರ್ತಿರ, ಲೈಕ್ ಚಕ್ರವರ್ತಿ ಸುಮ್ ಸುಮ್ನೆ ಬೇಡದಿರಲ್ಲ, ಕಮೆಂಟ್ ಎಲ್ಲ ಮಾಡ್ತಾನೆ ನಮ್ಮ ಮೇಲೆ, ಅದಾದಂತ ಸುಮ್ಮನೆ ಇರಿಟೇಟ್ ಮಾಡ್ತಾ ಇರ್ತೀನಿ, ಏನು ಜಗಳ ಮಾಡ್ಲಿ ಅಂತಾನೆ ಅವ್ನು ಕಾಯ್ತಿರ್ತೀನಿ, ಅವ್ನ ಮಾತುಗಳು ಅದೇ ರೀತಿ ಇರುತ್ತೆ. ಆಮೇಲೆ ಶಮಂತ್ ಹೇಳೋದೇನಂದ್ರೆ ನಗ್ನಗ್ತಾ ಹೇಳ್ಬಿಡ್ತಾರೆ, ನಮ್ಗೆ ವಾಪಸ್ ಏನು ಹೇಳೋಕ್ಕಾಗೋದಿಲ್ಲ, ಸೊ ಆ ರೀತಿ ಎಲ್ಲ ಮಾಡ್ತಾರೆ. ಒಳ್ಳೆಯವರೇನೆ ಬಟ್ ಸ್ಟಿಲ್ ಯಾಕೆ ಹಿಂಗೆ ಆಡ್ತಾರೆ ಇದೆಲ್ಲ ಗೊತ್ತಾಗೋದಿಲ್ಲ ಅಂತ ಶಮಂತ್ ಅವರು ಹೇಳ್ತಾರೆ. ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಲೈಕ್ ನಾನು ಯಾವಾಗಲೂ ಶಮಂತ್ ಅವ್ರ ಬಗ್ಗೆ ಹೇಳ್ತಿರ್ತೀನಿ, ಎಲ್ಲೂ ಏನೋ ಕೆಣ್ಕೊಂಡು ಬೇಕು ಅಂತ ಜಗಳಕ್ಕೆ ಹೋಗಲ್ಲ, ಯಾರೇ ಜಗಳಕ್ಕೆ ಬಂದರೂ ಕೂಡ ಲೈಕ್ ಬೇಡ ಇಲ್ಲಿಗೆ ಬಿಟ್ಬಿಡೋಣ, ಜಗಳ ತೆಗೆಯೋದು ಬೇಡ, ಶುರುವಾಗೋ ಟೈಮಲ್ಲಿ ಅವರು ಮುಗಿಸ್ಬಿಡ್ತಾರೆ ಜಗಳನ. ಸೊ ಒಂದು ಒಳ್ಳೆ ವ್ಯಕ್ತಿತ್ವ ಅವ್ರದ್ದು, ಬೆಟರ್ ಅಲ್ಲಿ ಮನೇಲಿರುವಂಥವ್ರು ಇವ್ರನ್ನ ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡ್ರೆ ಅಥವಾ ಒಳ್ಳೆ ರೀತಿಯಾಗಿ ಇವ್ರನ್ನ ಅರ್ಥ ಮಾಡಿಕೊಂಡು ಮುಂದುವರೆದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಇದಾದ ನಂತರ ನೆಕ್ಸ್ಟು ಇವತ್ತಿನ ದಿನದ ಮೂರನೇ ಟಾಸ್ಕ್ ಇರುತ್ತೆ. ಸೊ ಬಾಟಲಿ ಬರಹ ಅಂತ ಇದ್ರ ಹೆಸರು. ಸೊ ಈ ಟಾಸ್ಕಲ್ಲಿ ಏನು ಅರವಿಂದ್ ಅವರು ಸೆಲೆಕ್ಟ್ ಮಾಡೋದು ಶುಭ ಪುಂಜ ಅವ್ರನ್ನ ಅವ್ರ ಟೀಮಿಂದ, ಮತ್ತು ಮಂಜು ಅವರು ಸೆಲೆಕ್ಟ್ ಮಾಡೋದು ದಿವ್ಯಾ ಸುರೇಶ್ ಅವ್ರನ್ನ. ಸೊ ಈ ಟಾಸ್ಕ್ ಯಾವ ರೀತಿ ಅಂತ ನೋಡೋದಾದ್ರೆ ಲೈಕ್ ಪೆನ್ಸಿಲ್ಗಳನ್ನ ಕೊಟ್ಟಿರ್ತಾರೆ. ಸೊ ಆ ಪೆನ್ಸಿಲ್ನ ಇವರು ತುಟಿ ಮತ್ತು ಮೂಗು ಇದ್ರ ಮಧ್ಯೆ ಏನು ಜಾಗ ಆಗಿದೆ, ಸೊ ಅದ್ರ ಮಧ್ಯದಲ್ಲಿ ಪೆನ್ಸಿಲ್ಗಳನ್ನ ಇಟ್ಕೊಂಡು ಮತ್ತೊಂದು ಬದಿಯಲ್ಲಿರೋ ಬಾಟಲ್ ಒಳಗಡೆ ಅದನ್ನು ಹೋಗಿ ಹಾಕಬೇಕಾಗಿರುತ್ತೆ. ಯಾವುದೇ ಸಪೋರ್ಟ್ನ ಅಂದರೆ ತುಟಿ ಮತ್ತು ಮೂಗನ್ನ ಹೊರತುಪಡಿಸಿ ಬೇರೆ ಯಾವ ಸಪೋರ್ಟ್ನು ಕೂಡ ಇವರು ತಗೊಳ್ಳದೆ ಒಂದು ಪೆನ್ಸಿಲನ್ನು ಇನ್ನು ಬಾಟಲ್ ಒಳಗಡೆ ಹಾಕಬೇಕಾಗಿರುತ್ತೆ. ಸೊ ಈ ಒಂದು ಟಾಸ್ಕ್ ಲಿ ಶುಭಾ ಪೂಜೆ ಅವರು ತುಂಬ ಚೆನ್ನಾಗಿ ಆಡ್ತಾರೆ, ಜೊತೆಗೆ ಗೆಲ್ತಾರೆ ಕೂಡ. ಅದಾದ ನಂತರ ನೆಕ್ಸ್ಟು ದಿವ್ಯಾ ಸುರೇಶ್ ಅವರು ಮಂಜು ಅವ್ರ ಮೇಲೆ ಬೇಜಾರು ಮಾಡ್ಕೊಂಡಿರ್ತಾರೆ, ಬಿಕಾಸ್ ಲೈಕ್ ಏನು ಮಂಜು ನನ್ನ ಕರಿಬೇಕಾದ್ರೆ ಸುಮ್ಮನೆ ರೇಗಾಡ್ತೇನೆ, ಆಮೇಲೆ ಎಲ್ಲರ ಮುಂದೇನು ಬೈತಾ ಇರ್ತೇನೆ, ನಂಗೆ ಅದೇ ಬೇಜಾರಾಗುತ್ತೆ. ಅದಾದ ನಂತರ ಪ್ರಿಯಾಂಕಾ ತಿಮೇಶ್ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಇನ್ನು ದಿವ್ಯಾ ಸುರೇಶ್ ಅವರು ಹೇಳ್ತಾರೆ, ಮಂಜು ಹೇಳ್ದ ನನಗೆ ಏನು ಫಸ್ಟ್ ಇನ್ನಿಂಗ್ಸ್ ರೀತಿ ನಾವು ಹೆಂಗಿದ್ವಿ ಆ ರೀತಿ ಇವಾಗ ಇರೋಕ್ಕಾಗೋದಿಲ್ಲ ಅಂತ ಹೇಳ್ದ, ನಾನು ಕೂಡ ಅದು ಒಪ್ಕೋತೀನಿ, ನಾನು ಹಂಗೆ ಇದ್ದೀನಿ. ಅದಾದ ನಂತರ ಲೈಕ್ ನಾನು ತುಂಬ ಯೋಚನೆ ಮಾಡ್ತೀನಿ, ಇನ್ನು ಶುಭಾ ಪುಂಜಿನ ಜೊತೆ ಅವ್ನು ಎಷ್ಟು ಕ್ಲೋಸ್ ಆಗಿರ್ತಾನೆ ನಾನೇನೂ ಮಾತಾಡೋದಿಲ್ಲ, ಬಟ್ ಅದೇ ನಾನು ಯಾರ ಜೊತೆ ಏನಾದ್ರು ಕ್ಲೋಸ್ ಆಗಿದ್ರೆ ಇಲ್ಲ ಜಾಸ್ತಿ ಬರುತ್ತೆ ಏನು ಬೇಜಾರು ಮಾಡ್ಕೋತೀನಿ ಮತ್ತು ಕೋಪ ಮಾಡ್ಕೋತೀನಿ ಅನ್ನೋ ಒಂದು ಕಾಂಟೆಕ್ಸ್ಟಲ್ಲಿ ಏನು ದಿವ್ಯ ಸುರೇಶ್ ಅವರು ಮಾತಾಡ್ತಾರೆ. ಅದಾದ ನಂತರ ಯೂಶ್ವಲಿ ನಾನು ಫಸ್ಟ್ ಇನ್ನಿಂಗ್ಸಲ್ಲೆಲ್ಲ ಏನು ಇಬ್ರು ಕೂಡ ಒಂದೇ ಬೀನ್ ಬ್ಯಾಗಲ್ಲಿ ಕೂತ್ಕೋತಿದ್ವಿ, ಬಟ್ ಈಗ ಅವ್ನು ಕೂತಿರೋ ಬೀನ್ ಬ್ಯಾಗಲ್ಲಿ ಏನು ನಾನು ಹೋಗಿ ಕೂತ್ಕೊಳ್ಳೋಕ್ಕೂ ಕೂಡ ತುಂಬ ಯೋಚನೆ ಮಾಡ್ತೀನಿ. ಸೊ ಆ ರೀತಿ ನಾನಿದ್ದೀನಿ, ಜೊತೆಗೆ ಒಳ್ಳೆ ಆಟ ಆಡ್ತಿದ್ದೀನಿ, ಸುದೀಪ್ ಅವರು ಕೂಡ ನನ್ನ ಹೊಗಳಿದ್ದಾರೆ ಚೆನ್ನಾಗಿ ಆಡ್ತೀಯ ಅಂತ. ಅದಾದ ನಂತರ ಎಲ್ಲರ ಜೊತೆನೂ ಕೂಡ ಬರೀತಾ ಇದ್ದೀನಿ, ಬಟ್ ಇದೆಲ್ಲದ್ರ ಮಧ್ಯೆ ಇವನು ಈ ರೀತಿ ರೇಗಾಡೋದು ಎಲ್ಲರ ಮಧ್ಯೆ ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ ದಿವ್ಯ ಸುರೇಶ್ ಅವರು ಹೇಳ್ತಾರೆ. ಅದಾದ ನಂತರ ನೆಕ್ಸ್ಟ್ ಮತ್ತೆ ದಿವ್ಯ ಸುರೇಶ್ ಅವರೇನೆ ಮಂಜು ಅವ್ರಿಗೆ ಹೇಳ್ತಾರೆ, ನೀನೆಲ್ಲರ ಮುಂದೆನು ರೇಗಾಡ್ಬಿಡಿ, ಏನಾದರೂ ಹೇಳಂಗಿದ್ರೆ ನನಗೆ ಹೇಳು, ಮತ್ತೆ ಲೈಕ್ ಬೈಯಕ್ಕೆ ಹೋಗ್ಬೇಡ ನನಗೆ ಅಂತೆಲ್ಲ ಹೇಳ್ತಾರೆ. ನೆಕ್ಸ್ಟ್ ಮಂಜು ಅವರು ಕೂಡ ಏನು ಸಾರಿ ಮತ್ತೆ ಮಾಡೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಸೊ ಇದಾದ ನಂತರ ನೆಕ್ಸ್ಟ್ ನಾಲ್ಕನೇ ಟಾಸ್ಕ್ ಬಂದು ನಾ ಹಾಡಲು ನೀನು ಹಾಡಬೇಕು ಅಂತ. ಸೊ ಇದರಲ್ಲಿ ಕ್ಯಾಪ್ಟನ್ಗಳಿಬ್ರು ಸೆಲೆಕ್ಟ್ ಮಾಡುವಂಥ ಕಂಟೆಸ್ಟೆಂಟ್ಗಳು ಬಂದು ಅರವಿಂದ್ ಅವರು ಪ್ರಿಯಾಂಕಾ ತಿಮೇಶ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ, ನಂತರ ಏನು ಮಂಜು ಅವರು ದಿವ್ಯ ಅವರು ಹುಡುಗವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಈ ಟಾಸ್ಕ್ ಯಾವ ರೀತಿ ಅಂತ ನೋಡೋದಾದ್ರೆ ಒಂದು ಸಾಂಗ್ ಪ್ಲೇ ಆಗುತ್ತೆ, ಸೊ ಪ್ಲೇ ಆಗಿ ಅರ್ಧಕ್ಕೆ ನಿಲ್ಲುತ್ತೆ, ನಂತರ ನಿಂತ ಹಾಡಿನ ಮುಂದಿನ ಭಾಗವನ್ನು ಏನು ಕಂಟೆಸ್ಟೆಂಟ್ಗಳು ಕಂಟಿನ್ಯೂ ಮಾಡಬೇಕಾಗುತ್ತೆ, ಅದಕ್ಕಿಂತ ಮುಂಚೆ ಬಸರ್ ಪ್ರೆಸ್ ಮಾಡಬೇಕಾಗಿರುತ್ತೆ. ಸೊ ಯಾರು ಮೊದಲು ಬಸರ್ನ ಪ್ರೆಸ್ ಮಾಡ್ತಾರೆ ಅವರಿಗೆ ಒಂದು ಅವಕಾಶ ಇರುತ್ತೆ. ಸೊ ಈ ಒಂದು ಟಾಸ್ಕಲ್ಲಿ ಲೈಕ್ ದಿವ್ಯ ಹುಡುಗರು ಪರವಾಗಿಲ್ಲ ಅನ್ನೋ ಮಟ್ಟಕ್ಕೆ ಚೆನ್ನಾಗಿರ್ತಾರೆ, ಬಟ್ ಪ್ರಿಯಾಂಕಾ ತಿಮ್ಮೇಶ್ ಈ ಒಂದು ಟಾಸ್ಕ್ನ ಅಷ್ಟಾಗಿ ಚೆನ್ನಾಗಿ ಆಡೋದಿಲ್ಲ, ಸೊ ಕೊನೆಯದಾಗಿ ಒಂದು ಟಾಸ್ಕಲ್ಲಿ ದಿವ್ಯ ಹುಡುಗ ಅವರು ಗೆಲ್ತಾರೆ. ಇದಾದ್ಮೇಲೆ ಇನ್ನೊಂದು ಟಾಸ್ಕ್ ನಡಿಬೇಕಾದ್ರೆ ಅಪ್ಪಿ ತಪ್ಪಿ ಯಾರಾದ್ರೂ ಮಧ್ಯದಲ್ಲಿ ಸಾಂಗ್ನ ಹೇಳ್ಕೊಟ್ರೆ ಯಾವ ಟೀಮ್ ಅವರು ಹೇಳ್ಕೊಟ್ಟಿರ್ತಾರೆ ಅದರ ಆಪೋಸಿಟ್ ಟೀಮ್ಗೆ ಪಾಯಿಂಟ್ಸ್ ಹೋಗ್ತಿರುತ್ತೆ. ಸೊ ಇಲ್ಲಿ ಏನು ಪ್ರಶಾಂತ್ ಅವರು ಆ ತಪ್ಪನ್ನು ಮಾಡ್ತಾರೆ, ಸೊ ಹಾಗಾಗಿ ಮತ್ತೆ ದಿವ್ಯ ಹುಡುಗ ಅವರಿಗೆ ಒಂದು ಪಾಯಿಂಟ್ ಕೂಡ ಆಗುತ್ತೆ. ಇದಾದ ನಂತರ ಇನ್ನು ಇದ್ರ ಬಗ್ಗೆನೇ ಒಂದು ಡಿಸ್ಕಷನ್ ಮಾಡ್ತಾರೆ, ಸೊ ಪ್ರಿಯಾಂಕಾ ತಿಮ್ಮೇಶ್ ಅವರು ಅರವಿಂದ್ ಅವ್ರ ಹತ್ರ ಲೈಕ್ ನೀವು ಪ್ರಶಾಂತ್ ಅವ್ರನ್ನ ಸೆಲೆಕ್ಟ್ ಮಾಡ್ಬೋದಿತ್ತಲ್ಲ ಅಥವಾ ಬೇರೆಯವ್ರು ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಬೋದಿತ್ತಲ್ಲ ಅಂತ ಹೇಳಿದಾಗ ಏನು ಅರವಿಂದ್ ಅವರು ನಿಮಗೆ ಬರೋಷ್ಟು ಏನು ಪ್ರಶಾಂತ್ ಅವರು ಬರಲ್ಲ, ಮತ್ತೆ ಪ್ರಶಾಂತ್ ಅವರು ಬರೋಷ್ಟು ನನಗೂ ಕೂಡ ಬರಲ್ಲ, ನನಗಂತ ಇನ್ಫ್ಯಾಕ್ಟ್ ಅದ್ಯಾವುದು ಲಿರಿಕ್ಸ್ಗಳು ಗೊತ್ತೇ ಇಲ್ಲ ಅಂತೇನೋ ಅರವಿಂದ್ ಅವರು ಹೇಳ್ತಾರೆ. ಅದಾದ ನಂತರ ಮತ್ತೆ ಪ್ರಶಾಂತ್ ಅವ್ರಿಗೂ ಕೂಡ ಹೇಳ್ತಾರೆ ಲೈಕ್ ನೀವು ಯಾಕೆ ಪ್ರಾಂಪ್ಟ್ ಮಾಡಕ್ಕೆ ಹೋದ್ರಿ, ಯಾಕೆ ಹೇಳ್ಕೊಡಕ್ಕೆ ಹೋದ್ರಿ, ಈಗ ಒಂದು ಪಾಯಿಂಟ್ ಸುಮ್ಮನೆ ಅವ್ರಿಗೂ ಹೋಯಿತು ಅಂದರೆ ಏನು ಅವ್ರಿಗೆ ಅಡ್ವಾಂಟೇಜ್ ಜಾಸ್ತಿ ಒಂದು ಟಾಸ್ಕಲ್ಲಿ ಗೆದ್ದಾಗ, ಮತ್ತೆ ಏನು ಇದು ಎಲಿಮಿನೇಷನಿಂದ ಹೊರಗೆ ಬರೋಕ್ಕೆ ನಾವು ಆಡ್ತಿರೋವಂಥ ಟಾಸ್ಕ್ಗಳು. ಸೊ ಹಾಗಾಗಿ ನಾವು ಏನು ಕಾನ್ಸಂಟ್ರೇಟ್ ಮಾಡಿ ಎಲ್ಲಿ ತಪ್ಪು ಮಾಡಬಾರ್ದು ಅದನ್ನೆಲ್ಲ ನೋಡಿಕೊಂಡು ಆಟ ಆಡಬೇಕು, ಬಟ್ ನೀವು ಯಾಕೆ ಈ ರೀತಿ ಏನು ಬೇಜವಾಬ್ದಾರಿತನ ತೋರಿಸ್ತೀರಾ. ಜೊತೆಗೆ ನನಗೇನು ಅಂದರೆ ಫಸ್ಟ್ ಆಫ್ ಆಲ್ ಏನು ಇಮ್ಯುನಿಟಿ ಇದೆ ನನಗೆ, ನಾನು ಖಂಡಿತವಾಗ್ಲೂ ಎಲಿಮಿನೇಟ್ ಆಗಲ್ಲ, ಬಟ್ ನಿಮಗೆ ಆ ಇಮ್ಯುನಿಟಿ ಇಲ್ಲ, ಸೊ
ಒಂದು ಬುಟ್ಟಿಯಲ್ಲಿ ಪೂರ್ತಿ ಮರಳನ್ನ ತುಂಬಿಸಿರ್ತಾರೆ, ಇನ್ನೊಂದು ಬುಟ್ಟಿಯಲ್ಲಿ ಖಾಲಿ ಹಂಗೆ ಬಿಟ್ಟಿರ್ತಾರೆ. ಜೊತೆಗೆ ಖಾಲಿ ಬಿಟ್ಟಿರುವಂತ ಬುಟ್ಟಿಗಳ ಮೇಲೆ ಏನು ಫೋಟೋಗಳನ್ನು ಕೂಡ ಅಂಟಿಸಿರ್ತಾರೆ ಕಂಟೆಸ್ಟೆಂಟ್ಗಳದ್ದು. ಸೊ ಎರಡು ಟೀಮ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಇಲ್ಲಿ ದಿವ್ಯ ಹುಡುಗ ಅವರು ಒಂದು ಟೀಮ್ ಇಂದ ಆಚೆ ಇರ್ತಾರೆ, ಲೈಕ್ ಇದು ಫಿಸಿಕಲ್ ಟಾಸ್ಕ್ ಇರೋದ್ರಿಂದ ಅವ್ರನ್ನ ಆಚೆ ಕೂರಿಸಿರ್ತಾರೆ. ಅದಕ್ಕೋಸ್ಕರ ಏನು ಆಪೋಸಿಟ್ ಟೀಮ್ ವಿಜಯ ಯಾತ್ರೆ ಏನಿದೆ ಅವ್ರ ಟೀಮ್ ಇಂದ ಕೂಡ ಅವರು ಆಚೆ ಬರಬೇಕಾಗಿರುತ್ತೆ. ಸೊ ಶುಭ ಪುಂಜಾ ಅವರು ಈ ಒಂದು ಟಾಸ್ಕ್ ಅಲ್ಲಿ ಆಟಾಡೋದಿಲ್ಲ. ಸೊ ಈ ಟಾಸ್ಕ್ ಯಾವ ರೀತಿ ಅಂತ ನೋಡೋದಾದ್ರೆ, ಸೊ ಪ್ರತಿ ಕಂಟೆಸ್ಟೆಂಟ್ಗಳು ಕೂಡ ಒಂದು ಬಕೆಟ್ ಅಲ್ಲಿ ಮರಳನ್ನ ತುಂಬಿಕೊಂಡೋಗಿ ಆ ಸೀಸೋ ಮೇಲೆ ಏನು ಖಾಲಿ ಬುಟ್ಟಿ ಇರುತ್ತೆ ಸೊ ಅದಕ್ಕೆ ಹಾಕಬೇಕಾಗಿರುತ್ತೆ. ಸೊ ಯಾವಾಗ ಆ ಒಂದು ಖಾಲಿ ಬುಟ್ಟಿ ಮರಳು ತುಂಬಿ ಬಾರಕ್ಕೆ ಏನು ಕೆಳಗಡೆ ಬೀಳುತ್ತೆ ಆಗ ಒಂದು ಕಂಟೆಸ್ಟೆಂಟ್ಗಳು ಔಟ್ ಆಗ್ತಾರೆ. ಅಂದರೆ ಪ್ರತಿಯೊಂದು ಸೀಸೋ ಮೇಲೂ ಒಬ್ಬರ ಫೋಟೋ ಅಂಟಿಸಿರ್ತಾರೆ. ಸೊ ಯಾವ ವ್ಯಕ್ತಿಯ ಫೋಟೋ ಅಂಟಿಸಿರೋ ಬುಟ್ಟಿಗೆ ಮರಳು ಜಾಸ್ತಿ ತುಂಬಿ ಬಾರ ಕೆಳಗಡೆ ಬೀಳುತ್ತೋ ಅವರು ಔಟ್ ಆಗ್ತಾರೆ. ಸೊ ಇಲ್ಲಿ ಫಸ್ಟು ಅರವಿಂದ್ ಅವರು ಔಟ್ ಆಗ್ತಾರೆ, ಅದಾದ ನಂತರ ಮಂಜು ಅವರು ಔಟ್ ಆಗ್ತಾರೆ, ನಂತರ ಏನು ಶಮಂತ್ ಅವರು ಔಟ್ ಆಗ್ತಾರೆ. ಸೊ ಆಲ್ಮೋಸ್ಟ್ ಕೊನೆಯದಾಗಿ ಮಂಜು ಅವ್ರ ಟೀಮಲ್ಲಿ ಇಬ್ಬರು ಉಳ್ಕೊಂಡಿರ್ತಾರೆ, ಚಕ್ರವರ್ತಿ ಮತ್ತು ದಿವ್ಯ ಸುರೇಶ್ ಅವರು, ಮತ್ತು ಇನ್ನು ಅರವಿಂದ್ ಅವ್ರ ಟೀಮಲ್ಲಿ ವೈಷ್ಣವಿ ಅವರು ಮಾತ್ರ ಉಳ್ಕೊಂಡಿರ್ತಾರೆ. ಸೊ ಇಲ್ಲಿ ಅಂದರೆ ಈ ಕೊನೆಯದಾಗಿ ಚಕ್ರವರ್ತಿ ಆಗಿನೇ ದಿವ್ಯ ಸುರೇಶ್ ಇಬ್ಬರು ಸೇರಿಕೊಂಡು ವೈಷ್ಣವಿ ಅವರ ಬುಟ್ಟಿಗೆ ಮರಳನ್ನು ತುಂಬಿಸಿ ಅವರ ಒಂದು ಏನು ಬುಟ್ಟಿ ಏನಿರುತ್ತೆ ಅದನ್ನು ಕೆಳಗಡೆ ಬೀಳಿಸ್ತಾರೆ. ಸೊ ಹಾಗಾಗಿ ಈ ಟಾಸ್ಕಲ್ಲಿ ಮತ್ತೆ ಗೆಲ್ಲೋದು ಏನು ಮಂಜು ಅವರ ಟೀಮ್. ಸೊ ಈಗ ದಿನದ ಅಂತ್ಯಕ್ಕೆ ಎಲ್ಲ ಟಾಸ್ಕ್ಗಳನ್ನು ಕನ್ಸಿಡರ್ ಮಾಡಿದಾಗ ಏನು ಇವರ ಹತ್ರ ಅಂದರೆ ಮಂಜು ಅವ್ರ ತಂಡ ಏನಿರುತ್ತೆ, ಇವ್ರ ಹತ್ರ ನಾಲ್ಕು ಗೆಲುವಿನ ದಂಡ ಇರುತ್ತೆ, ಮತ್ತು ಅರವಿಂದ್ ಅವ್ರ ಟೀಮ್ ಹತ್ರ ಕೂಡ ಏನು ನಾಲ್ಕು ಗೆಲುವಿನ ದಂಡ ಇರುತ್ತೆ. ಸೊ ಈಕ್ವಲ್ ಆಗಿರುತ್ತೆ. ಸೊ ಮುಂದಿನ ಅಂದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಅಷ್ಟೇ ನೋಡಬೇಕು ಯಾಕೋಸ್ ಇಬ್ಬರದ್ದು ಈಕ್ವಲ್ ಇದೆ, ಯಾರು ಗೆಲ್ತಾರೆ ಕುತೂಹಲ ಖಂಡಿತವಾಗ್ಲೂ ಇರುತ್ತೆ. ಒಂದು ಅರವಿಂದ್ ಟೀಮ್ ಅವರು ಗೆದ್ರೆ ಏನು ಮಂಜು ಅವ್ರ ಟೀಮಿಂದ ಚಕ್ರವರ್ತಿ ಅವರು ಎಲಿಮಿನೇಟ್ ಆಗ್ಬೋದು ಅಂತ ಅನಿಸುತ್ತೆ, ಅಥವಾ ಮಂಜು ಅವ್ರ ಟೀಮ್ ಗೆದ್ರೆ ಏನು ಅರವಿಂದ್ ಟೀಮಿಂದ ಇನ್ನು ಪ್ರಿಯಾಂಕಾ ದಿಮೇಶ್ ಪ್ರಶಾಂತ್ ಅಥವಾ ಶುಭ ಪೂಜಾ ಇವ್ರ ಮೂರು ಜನದಲ್ಲಿ ಯಾರಾದರೂ ಒಬ್ರು ಹೋಗ್ಬೋದು ಅಂತ ನನಗೆ ಅನಿಸುತ್ತೆ. ಸೊ ನಿಮ್ಗೆ ಏನು ಅನಿಸುತ್ತೆ, ಯಾರೇ ಒಂದು ಟಾಸ್ಕಲ್ಲಿ ಗೆಲ್ತಾರೆ ಮತ್ತು ಯಾರು ಎಲಿಮಿನೇಷನ್ ರೌಂಡ್ಗೆ ಹೋಗ್ತಾರೆ, ಅದಾದ ನಂತರ ಯಾರು ಎಲಿಮಿನೇಟ್ ಆಗ್ತಾರೆ, ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾದ ನಂತರ ನೆಕ್ಸ್ಟ್ ಈ ಒಂದು ಎಪಿಸೋಡ್ನ ಅಂತ್ಯಕ್ಕೆ ಏನು ಶಮಂತ್ ಅವರು ಇನ್ನೊಂದು ಹಾಡನ್ನು ಹಾಡ್ತಾರೆ, ಲೈಕ್ ಉತ್ತರ ಕನ್ನಡ ಶೈಲಿಯಲ್ಲಿ ಹಾಡ್ತಾರೆ. ಪ್ರಶಾಂತ್ ಅವರಿಂದ ಏನು ಹೆಲ್ಪ್ನ ತೊಗೊಂಡೆ ಅಂತ ಕೂಡ ಶಮಂತ್ ಅವರು ಹಾಡ್ತಾರೆ, ಲೈಕ್ ಚೆನ್ನಾಗಿರುತ್ತೆ. ಪ್ರತಿಯೊಂದು ದಿನವೂ ಕೂಡ ಹೊಸ ಹೊಸ ರೀತಿಯಾಗಿ ಅವರು ಟ್ರೈ ಮಾಡ್ತಿರ್ತಾರೆ, ಚೆನ್ನಾಗಿತ್ತು. ಇದೇ ರೀತಿ ಅವರು ಇನ್ನು ಹೊಸದಾಗಿ ಸಾಂಗ್ನ ಬರೆದು ಒಳ್ಳೆ ರೀತಿ ಅವ್ರಿಗೂ ಕೂಡ ಇಂಪ್ರೂವ್ಮೆಂಟ್ ಆದರೆ ನಮಗೂ ಕೂಡ ಖುಷಿ ಆಗುತ್ತೆ. ಸೊ ಇಲ್ಲಿಗೆ ಒಂದು ಎಪಿಸೋಡ್ ಮುಕ್ತಾಯ ಆಗುತ್ತೆ. ನಿಮಗೆ ಈ ಒಂದು ಎಪಿಸೋಡ್ ನೋಡಿದ ಮೇಲೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ನಾನು ಕೊಡುವಂಥ ಹೈಲೈಟ್ಸ್ ರೀತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ನಾನು ಇನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಅಂತ.